ಇಂದು ನಾಲ್ಕನೇ ಹಂತದ ಇಂದ್ರಧನುಷ್ ಲಸಿಕಾ ಅಭಿಯಾನಕ್ಕೆ ಜಿಲ್ಲಾಧಿಕಾರಿ ಉಜ್ವಲ್ ಕುಮಾರ್ ಘೋಷ್ ನಿಂದ ಚಾಲನೆ ಜಿಲ್ಲೆಯಲ್ಲಿ 1030 ಇಂದ್ರಧನುಷ್ ಲಸಿಕಾ ಕೇಂದ್ರ ಹಾಗೂ 50 ಲಸಿಕಾ ತಂಡಗಳ ರಚನೆ ಈಶಾನ್ಯ ವಲಯದ ಪರಿವೀಕ್ಷಣಾ ಕವಾಯತು ಸಮಾರಂಭದಲ್ಲಿ ರೂಪಕ್ ಕುಮಾರ್ ದತ್ತ ಇದೇ ತಿಂಗಳ 15 ರಿಂದ ಚನ್ನಪಟ್ಟಣದಲ್ಲಿ ಪುನಶ್ಚೇತನ ತರಬೇತಿ ನಡೆಯಲಿದೆ ಎಂದ ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ಕಲಬುರಗಿ ಈಶಾನ್ಯ ವಲಯದ ವತಿಯಿಂದ ಜಿಲ್ಲಾ ಪೊಲೀಸ್ ಭವನದಲ್ಲಿ ಪತ್ರಿಕಾಗೋಷ್ಠಿ ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ರೂಪಕ್ ಕುಮಾರ್ ದತ್ತ ಹಲವು ಪ್ರಮುಖ ವಿಷಯಗಳ ಕುರಿತು ಚರ್ಚೆ समय के स्वागत नानु महांतेश्वरी कंठि इंदु नाल्कने हंतद इंद्रधनुष लसिका अभियान के जिलाधिकारी उज्वल कुमार घोष अवरु चालने नीडिदरु नाल्कने हंतद इंद्रधनुष लसिका अभियान के जिलाधिकारी उज्वल कुमार घोष अवरु इंदु चालने नीडिदरु कलबुर्गी जिले अंगनवाडी केंद्र सुमारु 2 लक्ष मक्कळु इद्दु ई मक्कळिगे कड्डायवागी एल्ला लसिके मत्तु चुच्चुमद्दुगळन्नु कोडिसुवुदु अंगनवाडी कार्यकर्तेयर मत्तु पालकर जवाबदारियागिदे एंदु जिलाधिकारिगळु तिळिसिदारे ಅವರು ಇಂದು ಖಾದ್ರಿ ಚೌಕ್ ಪ್ರದೇಶದ ಜಾನಿ ರೆಸಾರ್ಟ್ ನಗರದ ಅಂಗನವಾಡಿ ಕೇಂದ್ರದಲ್ಲಿ ನಾಲ್ಕನೇ ಹಂತದ ಇಂದ್ರಧನುಷ್ ವಿಶೇಷ ಲಸಿಕಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿ ಗರ್ಭಿಣಿಯರಿಗೆ ಮತ್ತು ಮಕ್ಕಳಿಗೆ ಹಲವಾರು ಬಾರಿ ಲಸಿಕೆ ಮತ್ತು ಚುಚ್ಚುಮದ್ದುಗಳನ್ನು ನೀಡಲಾಗುವುದು ಆದರೂ ಸುಮಾರು ಮಕ್ಕಳು ಲಸಿಕೆಯಿಂದ ವಂಚಿತರಾಗಿದ್ದಾರೆ ಅಂತವರನ್ನು ಗುರುತಿಸಿ ಇಂದ್ರಧನುಷ್ ವಿಶೇಷ ಲಸಿಕಾ ಕಾರ್ಯಕ್ರಮದಲ್ಲಿ ಲಸಿಕೆ ನೀಡಲಾಗುವುದು ಈ ವಿಶೇಷ ಲಸಿಕಾ ಕಾರ್ಯಕ್ರಮದಲ್ಲಿಯೂ ಮಕ್ಕಳು ಮತ್ತು ಗರ್ಭಿಣಿಯರು ಲಸಿಕೆಯಿಂದ ವಂಚಿತರಾಗದಂತೆ ಆರೋಗ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯವರು ಜಾಗೃತಿ ವಹಿಸಬೇಕು ಎಂದು ಸೂಚಿಸಿದರು प्रति रीच आगे
ಮತ್ತೆ ಭವಿಷ್ಯದಲ್ಲಿ ಮಿಷನ್ ಭಾಯಿ ಇದು ನಮ್ಮೆಲ್ಲರಿಗೂ ಕೇಳುತ್ತಾ ಮತ್ತೆ ಒಂದು ಸಲಹೆ ನಮ್ದು ಮುಖ್ಯವಾಗಿ ಅಂಗನವಾಡಿಗೆ ಬರ್ತಾ ಇರ್ತಾರೆ 2 ಲಕ್ಷದ ಮಕ್ಕಳು ನಮ್ಮ ಅಂಗನವಾಡಿಗೆ ಬರ್ತಾ ಇದ್ದಾರೆ ಗೊತ್ತಿಲ್ಲ ಇದೆ ಅಲ್ಲಿ ಸರಿಯಾಗಿ ಇದು ವ್ಯವಸ್ಥೆ ಇದೆ ಅಂಗನವಾಡಿಯಲ್ಲಿ ಯಾಕೆಂದ್ರೆ 3 ವರ್ಷದಿಂದ 4 ವರ್ಷದ ಮಕ್ಕಳು ಬರ್ತಾರೆ 6 ತಿಂಗಳಿಂದ 3 ವರ್ಷದ ಮಕ್ಕಳಿಗೆ ಮನೆಗೆ ನಾವು ಎಲ್ಲರೂ ರೀಚ್ ಔಟ್ ಆಗ್ತಾ ಇದೆ ನಮಗೂ ಪ್ರೋಗ್ರಾಮ್ ಇದೆ ಎಂತ ಪ್ರೋಗ್ರಾಮ್ ಇಟ್ ಸೋಸ್ ದಟ್ ಸಮ್ ಹೌ ವಿ ಆರ್ ಮಿಸ್ಸಿಂಗ್ ಸಮ್ ವೇರ್ ಎಲ್ಸ್ ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷೆ ಶೋಭಾ ಸಿದ್ದು ಸಿರಿಸ್ಕಿ ಮಹಾನಗರ ಪಾಲಿಕೆ ಸದಸ್ಯ ಶಂಕರ್ ಸಿಂಗ್ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಹೆಪ್ಸಿ ಬರಾಣಿ ಕೊರ್ರಪಾಟಿ ಜಿಲ್ಲಾ ಸರ್ವೆಲೆನ್ಸ್ ಅಧಿಕಾರಿ ಡಾಕ್ಟರ್ ಅನಿಲ್ ಕುಮಾರ್ ತಾಳಿಕೋಟಿ ಇಂದ್ರಧನುಷ್ ನೋಡಲ್ ಅಧಿಕಾರಿ ಡಾಕ್ಟರ್ ಎಂ ಕೆ ಪಾಟೀಲ್ ಜಿಲ್ಲಾ ಲಸಿಕಾಧಿಕಾರಿ ಡಾಕ್ಟರ್ ರುದ್ರವಾಡಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕ ಶ್ರೀಕಾಂತ್ ಕುಲಕರ್ಣಿ ತಾಲೂಕು ಆರೋಗ್ಯ ಅಧಿಕಾರಿಗಳು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ರೂಪಕುಮಾರ್ ದತ್ತ ಅವರು ಈಶಾನ್ಯ ವಲಯದ ಪರಿವೀಕ್ಷಣಾ ಕವಾಯತು ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದರು ಪ್ರತಿ 5 ವರ್ಷಕ್ಕೊಮ್ಮೆ ಪೊಲೀಸ್ ಸಿಬ್ಬಂದಿಗೆ ಪುನಶ್ಚೇತನ ತರಬೇತಿ ನೀಡಲು ಉದ್ದೇಶಿಸಲಾಗಿದ್ದು ಇದೇ ತಿಂಗಳ 15ರಿಂದ ಚನ್ನಪಟ್ಟಣದಲ್ಲಿ ಪುನಶ್ಚೇತನ ತರಬೇತಿ ನಡೆಯಲಿದೆ ಎಂದು ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ರೂಪಕ್ ಕುಮಾರ್ ದತ್ತ ತಿಳಿಸಿದ್ದಾರೆ ಕಲಬುರಗಿ ನಗರದ ಡಿಎಆರ್ ಮೈದಾನದಲ್ಲಿ ಇಂದು ಆಯೋಜಿಸಿದ ಈಶಾನ್ಯ ವಲಯದ ಪರಿವೀಕ್ಷಣಾ ಕವಾಯತು ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದ ಅವರು ಪೊಲೀಸ್ ಪೇದೆ ಮುಖ್ಯ ಪೇದೆ ಎಎಸ್ಐಗಳಿಗೆ ಪುನಶ್ಚೇತನ ತರಬೇತಿ ನೀಡಲಾಗುವುದು ಎಂದರು ಈ ಕವಾಯತವನ್ನು ನೋಡಿ ನನಗೆ ಬಹಳ ಖುಷಿ ಆಯಿತು ಖುಷಿದು ಒಂದು ದೊಡ್ಡ ಕಾರಣ ನಾನು ಶಶಿಕುಮಾರ್ ಅವರದು ಟೆಸ್ಟ್ ತಗೊಳ್ಳೋಣ ಅಂತ ಹೇಳಿದೆ ಶಶಿಕುಮಾರ್ ಕವಾಯತವನ್ನು ಲೀಡ್ ಮಾಡಬೇಕು ಆದರೆ ಶಶಿಕುಮಾರ್ ಹ್ಯಾಸ್ ಕಮ್ ಔಟ್ ವಿತ್ ಫ್ಲೈಂಗ್ ಕಲರ್ಸ್ ಮೈ ಹಾರ್ಟಿಯೆಸ್ಟ್ ಕಾಂಪ್ಲಿಮೆಂಟ್ಸ್ ಇನ್ನು ಮುಂದೆ ಪ್ರತಿ ಜಿಲ್ಲೆಗಳಲ್ಲಿ DGIGದು ಪರೇಡ್ ಆ ಜಿಲ್ಲಾ ಅಧೀಕ್ಷಕ್ ಅವರೇ ಕಮಾಂಡ್ ಮಾಡಬೇಕು ಇವತ್ತು ಶಶಿಕುಮಾರ್ದು ಈ ಪರೇಡ್ ಕಮಾಂಡ್ ನೋಡಿ ಇದು ಆದೇಶ ಜಾರಿ ಮಾಡಲಾಗಿದೆ ಪೊಲೀಸ್ ಇಲಾಖೆಯಲ್ಲಿ ಶಿಸ್ತು ಅವಶ್ಯಕತೆ ಇದೆ ಅವರು ಆಲ್ಫ್ರೆಡ್ ಟೆನಿಸನ್ದು ಒಂದು 2 ವಾಕ್ಯ ಹೇಳಿದರು ಈ ಶಿಸ್ತನ್ನು ಯಾತಕ್ಕೆ ಅವಶ್ಯಕ ಇದೆ ನಾವು ಪೊಲೀಸ್ದವರು ಬಹಳ ಕಠಿಣ ಇದರಲ್ಲಿ ನಾವು ಕೆಲಸ ಮಾಡ್ತೀವಿ ಕಠಿಣ ಪರಿಸ್ಥಿತಿಯಲ್ಲಿ ನಾವು ಕೆಲಸ ಮಾಡ್ತೀವಿ ಅದಕ್ಕೆ ಶಿಸ್ತುವನ್ನು ಈ ಪೊಲೀಸ್ ಇಲಾಖೆಯಲ್ಲಿ ಬಹಳ ಅವಶ್ಯಕತೆ ಇದೆ ಅದಕ್ಕೆ ಕವಾಯತ್ ಪೊಲೀಸ್ ಇಲಾಖೆಯಿಂದ ಹೋಗೋದು ಸಾಧ್ಯನೇ ಇಲ್ಲ ಹೋಗಬಾರದು ಪೊಲೀಸ್ ಇಲಾಖೆಯಲ್ಲಿ ಯಾವಾಗಲೂ ಕವಾಯತ್ ಇರಬೇಕು ಕವಾಯತ್ ಇನ್ನೊಂದು ಉದ್ದೇಶ ಏನು ಕವಾಯತ್ತಿಂದ ನಮ್ಮ ನಡತೆ ನಮ್ಮ ಹೌ ವಿ
ಕಂಡಕ್ಟ್ ಅವರ್ ಸೆಲ್ಸ್ ಅದು ಎಲ್ಲ ಒಂದು ಶಿಸ್ತು ಒಳ್ಳೆ ರೀತಿ ಒಂದು ನಿಂತುಕೊಳ್ಳೋದು ಕೂತುಕೊಳ್ಳೋದು ಇದು ಎಲ್ಲ ಕವಾಯತಿಂದ ಬರ್ತದೆ ಅದಕ್ಕೆ ಕವಾಯತ ಕವಾಯತಲ್ಲಿ ಆರೋಗ್ಯ ಸರಿ ಇರ್ತದೆ ಅದನ್ನ ಬಿಟ್ಟು ನಮಗೆ ಒಂದು ಸರಿ ರೀತಿ ಎಲ್ಲಿಯೋ ನಾವು ಜನ ಮುಂದೆ ಹೋದ್ರೆಯೋ ಯಾವ ರೀತಿ ಒಬ್ಬ ನಾಗರಿಕರು ಸಾಧಾರಣ ಯಾವ ರೀತಿ ನಿಂತುಕೊಳ್ತಾರೆ ಅದರಿಂದ ಪೊಲೀಸ್ ದವರು ನೋಡಿದರೆ ಅವರು ಒಂದು ಶಿಸ್ತಿನಿಂದ ನಿಂತುಕೊಳ್ತಾರೆ ಇದು ಕವಾಯತದಿಂದ ಬರ್ತದೆ ಅದಕ್ಕೆ ಕವಾಯತ ಬಹಳ ಅವಶ್ಯಕತೆ ಇದೆ ಇದು ಐಪಿಎಸ್ ಆಫೀಸರ್ಸ್ ದುವೇನೆ ಒಂದು ಟ್ರೈನಿಂಗ್ ತರಬೇತಿ ಸಂಸ್ಥೆ ಇದೆ ಅಲ್ಲಿ ಕೂಡ ಒಂದು ಬಹಳ ಚರ್ಚೆಗಳು ಒಂದು ವಾದ ವಿವಾದಗಳು ಇಲ್ಲ ಇದು ಏನಿದಕ್ಕೆ ಪರೇಡ್ ಅವಶ್ಯಕತೆ ಇದೆಯಾ ಅವರಿಲ್ಲ ಇದರ ಬಗ್ಗೆ ಕೆಲವು ಜನಕ್ಕೆ ಇನ್ನೂ ಒಂದು ಡೌಟ್ ಸ್ವಲ್ಪ ಕೆಲವು ಆಫೀಸರ್ಸ್ ಗೆ ಕೆಲವು ಸಿಬ್ಬಂದಿಗೆ ಇದೆ ಅದು ನನಗೆ ವೈಯಕ್ತಿಕವಾಗಿ ಈ ಪರೇಡ್ ಏನಿದೆ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಬಹಳ ಮಹತ್ವದ ಇದು ವಿಷಯ ಅದು ನಾವು ಇದಕ್ಕೆ ಯಾವಾಗಲೂ ಇದು ಹೇಳಿದ್ರು ಕಿ ಶಿಸ್ತು ಮತ್ತೆ ಪೊಲೀಸ್ ಪೊಲೀಸ್ ಇಲಾಖೆದು ಹೆಸರು ನಾವು ತಗೊಂಡ್ರೆ ಅದು ಶಿಸ್ತದ ಒಂದು ಭಾವನೆ ಬಂದ ಬರುತ್ತೆ ಮತ್ತೆ ಶಿಸ್ತು ನಮ್ಮ ಜನರಲ್ಲಿ ಬರಕ್ಕೆ ಇದು ಪರೇಡ್ ಏನಿದೆ ಅದು ಬಹಳ ಇಂಪಾರ್ಟೆಂಟ್ ಇದೆ ನಾವು ಇಲ್ಲಿ ಅವರದು ಮಾರ್ಚಿಂಗ್ ಮಾರ್ಚಿಂಗ್ ದು ಏನು ಅರ್ಥ ಇದೆ ಮಾರ್ಚಿಂಗ್ ದು ಅರ್ಥ ಇದೆ ಕಿ ಒಂದು ಮಾರ್ಚ್ ಮಾಡೋದು ಒಂದು ಗುರಿ ಸಲುವಾಗಿ ನಾವು ಒಂದು ಹುಮ್ಮಸ್ದಿಂದ ಒಂದು ಉತ್ಸಾಹದಿಂದ ನಾವು ಒಂದು ಮಾರ್ಚ್ ಮಾಡ್ಕೊಂಡು ನಮ್ದೊಂದು ನಾವು ಕ್ವಿಕ್ ಮಾರ್ಚ್ ಮಾಡ್ತೀವಿ ಕಿ ಯಾವ್ದೊಂದು ಗುರಿ ರೀಚ್ ಆಗ್ಲಿಕ್ಕೆ ಒಂದು ಶಿಸ್ತು ಬದ್ಧವಾಗಿ ಹುಮ್ಮಸ್ದಿಂದ ಉತ್ಸಾಹದಿಂದ ಒಂದು ಫೋಕಸ್ಡ್ ಮೈಂಡ್ ಇಂದ ನಾವು ಅಲ್ಲಿ ಹೋಗ್ಬೇಕು ಸೊ ಇಲ್ಲಿ ನಮ್ದು ಏನು ಫೋಕಸ್ ಇರುತ್ತೆ ಇಲ್ಲಿ ಒಂದು ನಮ್ದು ಏನು ಶಿಸ್ತು ಇರುತ್ತೆ ಇಲ್ಲಿ ಒಂದು ತಂಡದ ಭಾವನೆ ನಮ್ಗೆ ಏನಿರ್ತದೆ ನಾನು ಕಲಿತೀವಿ ನಾವು ಕಲಿತೀವಿ ಒಂದು ಗ್ರೌಂಡ್ ನಲ್ಲಿ ಅದು ನಾವು ಬೇರೆ ನಾವು ನಮ್ಮ ಕೆಲಸದಲ್ಲಿ ನಾವು ಅದು ತೋರಿಸ್ಕೊಳ್ಬೇಕಾಗತ್ತೆ ಮತ್ತೆ ನಮ್ಗೆ ಅನುಕೂಲ ಆಗತ್ತೆ ಸಲಹೆ ಮತ್ತು ಸೂಚನೆಗಳನ್ನು ನೀಡಿದ್ದಕ್ಕಾಗಿ ಈ ಸಮಸ್ತ ಈಶಾನ್ಯ ವಲಯ ಕಲಬುರಗಿಯ ಅಧಿಕಾರಿ ಮತ್ತು ಸಿಬ್ಬಂದಿಗಳ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ತಂತ್ರಜ್ಞಾನ ಅಳವಡಿಸಿಕೊಂಡು ಉತ್ತಮ ಸೇವೆ ನೀಡಿದ ಬೀದರ್ ಜಿಲ್ಲೆಗೆ ಉತ್ತಮ ಜಿಲ್ಲಾ ಪ್ರಶಸ್ತಿ ಹಾಗೂ 10,000 ರೂಪಾಯಿ ನಗದು ಬಹುಮಾನ ಚಿಂಚೋಳಿಗೆ ಉತ್ತಮ ವಿಭಾಗ ಪ್ರಶಸ್ತಿ ಹಾಗೂ 5,000 ನಗದು ಬಹುಮಾನ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ್ ಬೀದರ್ ನಗರದ ಮಾರ್ಕೆಟ್ ಸರ್ಕಲ್ ಮತ್ತು ಯಾದಗಿರಿಯ ಮಾರ್ಕೆಟ್ ಸರ್ಕಲ್ಗೆ ಉತ್ತಮ ಸರ್ಕಲ್ ರಟ್ಕಲ್ ಪೊಲೀಸ್ ಠಾಣೆ ಹುಮ್ನಾಬಾದ್ ಪೊಲೀಸ್ ಠಾಣೆ ಯಾದಗಿರಿ ನಗರ ಠಾಣೆಗಳಿಗೆ ಉತ್ತಮ ಪೊಲೀಸ್ ಠಾಣೆ ಪ್ರಶಸ್ತಿಯನ್ನು ರಾಜ್ಯ ಪೊಲೀಸ್ ಮಹಾನಿರ್ದೇಶಕರಾದ ರೂಪಕ್ ಕುಮಾರ್ ದತ್ತ ಅವರು ಇದೇ ಸಂದರ್ಭದಲ್ಲಿ ವಿತರಿಸಿದರು ಈ ಸಮಾರಂಭದಲ್ಲಿ ಐಜಿಪಿ ಅಲೋಕ್ ಕುಮಾರ್ ಎಸ್ಪಿ ಎನ್ ಶಶಿಕುಮಾರ್ ಸೇರಿದಂತೆ ಈಶಾನ್ಯ ವಲಯದ ಹಿರಿಯ ಪೊಲೀಸ್ ಅಧಿಕಾರಿಗಳು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ರೂಪಕ್ ಕುಮಾರ್ ದತ್ತ ಅವರು ನಡೆಸಿದ ಪತ್ರಿಕಾಗೋಷ್ಠಿಯಲ್ಲಿ ಹಲವು ಪ್ರಮುಖ ವಿಷಯಗಳ ಬಗ್ಗೆ ಚರ್ಚಿಸಲಾಯಿತು ಕಲಬುರಗಿ ನಗರಕ್ಕೆ ಆಗಮಿಸಿರುವ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರು ಹಾಗೂ ಪೊಲೀಸ್ ಮಹಾನಿರೀಕ್ಷಕರು ಆದ ರೂಪಕ್ ಕುಮಾರ್ ದತ್ತ ಅವರು ಇಂದು ಮಧ್ಯಾಹ್ನ ಜಿಲ್ಲಾ ಪೊಲೀಸ್ ಭವನದಲ್ಲಿ ಹಮ್ಮಿಕೊಂಡ ಪತ್ರಿಕಾಗೋಷ್ಠಿಯಲ್ಲಿ ಪಾಲ್ಗೊಂಡು ಈಶಾನ್ಯ ವಲಯದ ಪೊಲೀಸ್ ಇಲಾಖೆಯ ಲಾ ಅಂಡ್ ಆರ್ಡರ್ ಇತ್ತೀಚಿನ ಕೆಲವು ಕೇಸ್ಗಳ ಕುರಿತು ಆಗಿರುವ ತನಿಖೆಗಳ ಕುರಿತು ಕೂಲಂಕುಷವಾಗಿ ಹಿರಿಯ ಅಧಿಕಾರಿಗಳೊಂದಿಗೆ ಚರ್ಚಿಸಿದ್ದೇವೆ ಎಂದರು ಮೊಟ್ಟೆ ಮೊದಲಿಂದು ವಿಸಿಟ್ ಇದೆ 4 ತಾಸು ಇವತ್ತು ರಿವ್ಯೂ ಇದರಲ್ಲಿ ನಾನು ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ಸ್ಗಳು ಹಿಂದೆ ಏನು ಘಟನೆಗಳು ಆಗಿದೆ ಯಾತಿಕೆ ಆಯಿತು ಯಾವ ರೀತಿಯಿಂದ ನಾವು ಕಾಪಾಡಬೇಕು ಮುಂದೆ ಅಂಥ ಸಿಚುವೇಶನ್ ಆಗಬಾರ್ದು ಅಂತ ಗುಣ್ಯಗಳನ್ನು ಯಾವುದು ಆಗಿದೆ ಹಿಂದೆ ಅದರಲ್ಲಿ ಯು ಐ ಕೇಸಸ್ಗಳನ್ನು ಏನಿದೆ ಅದು ಯಾತಿಕೆ ಯು ಐ ಅಂದರೆ ಅಂಡರ್ ಇನ್ವೆಸ್ಟಿಗೇಷನ್ ಇನ್ನುವರೆಗೆ ಯಾಕೆ ಇದೆ ಅದನ್ನು ಬೇಗನೆ ಪೂರೈಸಬೇಕು ಅದರ ಬಗ್ಗೆ ರಿವ್ಯೂ ಮಾಡಿದೆ ಗುನ್ನೆಗಳನ್ನು ಹೇಗೆ ತಡಿಬೇಕು ಪ್ರಿವೆಂಟ್ ಮಾಡಬೇಕು ಅದರ ಬಗ್ಗೆ ರಿವ್ಯೂ ಮಾಡಿದೆ ಇದುವರೆಗೆ ಯಾವ ಕ್ರಮಗಳನ್ನು ಪೂರ್ತಿ ಈಶಾನ್ಯ ವಲಯದಲ್ಲಿ ಕೈಗೊಂಡಿದ್ದಾರೆ ಜೊತೆಗೆ ಏನಾದರೂ ಮತ್ತೆ ಮುಂದಿನ ಏನಾದರೂ ದಿವಸದಲ್ಲಿ ಇನ್ನೂ ಕೆಲವು ಸ್ಟೆಪ್ಸ್ ತಗೊಳ್ಬೇಕಾದರೆ ಅದರ ಬಗ್ಗೆ ಚರ್ಚೆ ಮಾಡಲಾಗಿದೆ ಟ್ರಾಫಿಕ್ ಆಕ್ಸಿಡೆಂಟ್ಸ್ ಮೋಟರ್ ವೆಹಿಕಲ್ ಪರ್ಟಿಕ್ಯುಲರ್ ಫೇಟಲ್ ಆಕ್ಸಿಡೆಂಟ್ಸ್ಗಳು ಅದು
ಅದು ಯಾಕೆ ಆಗ್ತಾ ಇದೆ, ಅದು ಹೇಗೆ ಕಡಿಮೆ ಆಗ್ಬೋದು, ಇದರ ಬಗ್ಗೆ ಚರ್ಚೆ ಮಾಡಲಾಗಿದೆ. ನಮ್ಮ ಅಡ್ಮಿನಿಸ್ಟ್ರೇಟಿವ್ ಮ್ಯಾಟರ್ಸ್ ನಮ್ಮ ಮೂರು ಜಿಲ್ಲೆದು ಈಶಾನ್ಯ ವಲಯದು ಅದರ ಬಗ್ಗೆ ಚರ್ಚೆ ಆಗಿದೆ. ಮತ್ತು ವೆಲ್ಫೇರ್ ಆ್ಯಕ್ಟಿವಿಟೀಸ್ಗಳು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ನಮ್ಮ ಮೆನ್ಗೋಸ್ಕರ ಏನು ವೆಲ್ಫೇರ್ ಆ್ಯಕ್ಟಿವಿಟೀಸ್ಗಳು ಕೈಗೊಂಡಿದ್ದಾರೆ ಅದರ ಬಗ್ಗೆ ಚರ್ಚೆ ಆಯಿತು. ಒಟ್ಟಿಗೆ ಈ ನ್ಯೂ ಡೀಲ್ ಸಿಸ್ಟಮ್ ಬಗ್ಗೆಯೂ ಚರ್ಚೆ ಮಾಡಲಾಗಿತ್ತು. ಒಟ್ಟಿಗೆ ನಾನು ಹೇಳಿದ್ದೀನಿ, ನಮಗೆ ಇವತ್ತು ಅವಶ್ಯಕತೆ ಇದೆ ಪ್ರೊಯಾಕ್ಟಿವ್ ಪೊಲೀಸಿಂಗ್, ಸಕ್ರಿಯವಾಗಿ ಪೊಲೀಸಿಂಗ್ ಮಾಡೋದು. ಘಟನೆ ಆದಮೇಲೆ ಘಟನೆ ಅಫ್ಕೋರ್ಸ್ ಕೇಸ್ ತಗೊಳ್ಬೇಕು, ತನಿಖೆ ಆಗಬೇಕು, ಅದನ್ನು ತನಿಖೆ ಮಾಡಿ ಚಾರ್ಜ್ ಶೀಟ್ ಮಾಡಬೇಕು. ಬಟ್ ಘಟನೆ ಆಗಲಿಕ್ಕೆ ಅವಕಾಶ ಕೊಡ್ಬೋದು ಅಂತ ನಾನು ಅದರ ಬಗ್ಗೆ ಒಂದು ಎಂಫಸೈಸ್ ಮಾಡಿ ನಮ್ಮ ಪೊಲೀಸ್ ಆಫೀಸರ್ಸ್ಗೆ ಹೇಳಿದ್ದೀನಿ. ನಮ್ಮ ಹೊಸ ಬೀಟ್ ವ್ಯವಸ್ಥೆಯಲ್ಲಿ ಇಂಥ ಒಂದು ಉದ್ದೇಶ ಇದೆ, ಘಟನೆ ಹೇಗೆ ಆಗ್ಬೋದು ಅದು ಆಗಬಾರ್ದು ಅಂತ ಅದನ್ನು ಎಂಫಸೈಸ್ ಮಾಡಿ ಹೇಳಲಾಗಿದೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಐಜಿಪಿ ಅಲೋಕ್ ಕುಮಾರ್, ಎಸ್ಪಿ ಎನ್ ಶಶಿಕುಮಾರ್ ಸೇರಿದಂತೆ ಈಶಾನ್ಯ ವಲಯದ ಹಿರಿಯ ಪೊಲೀಸ್ ಅಧಿಕಾರಿಗಳು ಉಪಸ್ಥಿತರಿದ್ದರು. ಇದಿಷ್ಟು ಇವತ್ತಿನ ನಮ್ಮ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ.